ಆ ನೆರವಿನಲ್ಲಿ ಒಂದು ಹೊತ್ತಿರ್ತಕ್ಕಂತ ರಾಜು ಎಲ್ ಮತ್ತು ಕಾರ್ಯದರ್ಶಿಗಳು ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ ಪೂರ್ಣ ಡಿಜಿಟಲ್ ಫೋಟೋ ಅಂಡ್ ವಿಡಿಯೋ ಕವರೇಜ್ ಪ್ರಪೇರ್ ದಾವಣಗೆರೆ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಅದ್ಭುತವಾದ ಸ್ವಾಗತವನ್ನು ಸೇರ್ತೇವೆ. ನಾವು ನೆರವೇರಿಸಬೇಕಂತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತ ಎಚ್ ಬಿ ಶ್ರೀನಿವಾಸವರನ್ನು ನಾವು ಬೇಡಿಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಅಭಯಸ್ತವನ್ನು ನೀಡಿ ತಮ್ಮ ಪೂರ್ಣ ಧನವನ್ನು ಅರ್ಪಿಸಿ ಇವತ್ತು ಈ ಕಾರ್ಯಕ್ರಮ ನೆರವೇರಲು ಸಹ ಕಾರಣರಾದರೆ ಅವರು ಕೂಡ ನಿಯೋಜಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿಯ ಉಪಾಧ್ಯಕ್ಷ ಇರತಕ್ಕಂತಹ ಶ್ರೀಮತಿ ಸುಷಮ್ಮ ತಿಪ್ಪೇಸ್ವಾಮಿ ಅವರು ಕೂಡ ಇದಕ್ಕೆ ಸಹಾಯ ನೀಡಿ ಈ ಕಾರ್ಯಕ್ರಮ ನೆರವೇರಲು ಅನುಕೂಲವಾಗಿದ್ದಾರೆ. ಅವರು ಕೂಡ ವೇದಿಕೆ ಬರಲು ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಕೆಎಚ್ ಭೀಮಸಾರಾಯಕ ಸಹ ಆಗಮಿಸಿರ್ತಾರೆ. ಅವರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತ ಎಚ್ ಎಂ ಕೊಟ್ಟೆಯವರು ಆಗಮಿಸಿರ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ರಂಗಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೂ ಕೂಡ ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇನ್ನೊಬ್ಬ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತ ಲಕ್ಷ್ಮೀ ಡಿ ಎಸ್ ನಾರಾಜ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿರ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ಎಚ್ ಮಾರಪ್ಪನವರು ಕೂಡ ಈ ವೇದಿಕೆ ಆಗಮಿಸಿರ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಮೆಡಿಕಲ್ ಸ್ಟೋರ್ ಪ್ರೊಪ್ರೇಟರ್ ಕೆ ನಾಗೇಶ್ ಕೂಡ ವೇದಿಕೆ ಆಗಮಿಸಿರ್ತಾರೆ. ಅವರು ಕೂಡ ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಇನ್ನೊಬ್ಬ ಪಂಚಾಯತ್ ಸದಸ್ಯ ಆಗಿರ್ತಕ್ಕಂತ ಸಿದ್ದಾಮಯ್ಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರು ಕೂಡ ಈ ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಈ ಸರ್ಕಾರಿ ಮಾಡಿದ ಪ್ರಥಮ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತ ಶಾಂತಪುರ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ ಮತ್ತು ಸಹಕಾರ ನೀಡುತ್ತಾರೆ. ಅವರು ಸಹ ಈ ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ಗುರುವಾಗಿರ್ತಕ್ಕಂತ ಸೋಮಣ್ಣವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರು ಕೂಡ ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮಂಜುನಾಥ್ ಶಿವಮೊಗ್ಗ ಕೃಷಿ ಇಲಾಖೆಯಲ್ಲಿ ಸೇವೆ ಮಾಡಿ ಈ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಘ ದಾವಣಗೆರೆ ಅಧ್ಯಕ್ಷರಾಗಿರ್ತಕ್ಕಂತ ಮಂಜುನಾಥ್ ಸಾರಿಗೆ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಮಾಡಿದ ಹಿರಿಯ ಪ್ರಾಥಮಿಕ ಶಾಖ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗುರುವೃಂದ ಮತ್ತು ಮಕ್ಕಳು, ಹಾಗೆ ಅಂಬೇಡ್ಕರ್ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು, ಹಾಗೆ ಅಂಬೇಡ್ಕರ್ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಈ ಕಾರ್ಯಕ್ರಮ ಆಗಮಿಸಿರುತ್ತಾರೆ. ಹಾಗೆ ಶ್ರೀ ಮಾರುತಿ ಗ್ರಾಮಾಂತರ ಪ್ರದೇಶದ ಶಿಕ್ಷಕರು ಮತ್ತು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಎಲ್ಲರಿಗೂ ಮತ್ತು ಗ್ರಾಮಸ್ಥರ ಶುಭಾಕಾಂಕ್ಷೆಗಳನ್ನು ಸ್ವಾಗತ ಪಡ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇಲ್ಲಿದೆ ಈಗ ಆಗಮಿಸಿರ್ತಕ್ಕಂಥ ಮುದ್ದು ಮಕ್ಕಳೇ, ಮನುಷ್ಯ ತನಗಾಗಿ ಬದುಕು ನಮ್ಮ ಸ್ವಾರ್ಥ ಅಂತಾರೆ. ನಮ್ಮ ಬದುಕಿನ ಜೊತೆಗೆ ಇನ್ನೊಬ್ಬರ ಬದುಕಿನಲ್ಲಿ ನೆರವಾಗುವ ನಮ್ಮ ಯೋಗಿ ಸಾಧಕ ನಿಸ್ವಾರ್ಥ ಅಂತ ಕರೀತಾರೆ. ಅಂತ ನಿಸ್ವಾರ್ಥಗಳಲ್ಲಿ ಅಂತ ಸಮಾಜ ಸುಧಾರಣೆಯಲ್ಲಿ ಡಾಕ್ಟರ್ ಯೋಗಾಚಾರ್ಯ ಶ್ರೀ ರಾಘವೇಂದ್ರ ಗುರುಜಿ ಒಬ್ಬರು. ಇಂಥ ಒಂದು ಆತ್ಮಚರಿತೆಯನ್ನು ಈ ಶುಭ ಸಂದರ್ಭದಲ್ಲಿ ತಾವು ಕೇಳದೇ ಹೋದರೆ ಈ ಕಾರ್ಯಕ್ರಮಕ್ಕೆ ಅಪಾಸ ಆಗುವುದು. ಆಯಾ ಚಿಕ್ಕ ಆತ್ಮಚರಿತ್ರೆಯನ್ನ ಎರಡು ಮೂರು ನಿಮಿಷಗಳಲ್ಲಿ ನಿಮ್ಮ ಮುಂದೆ ಇಡ್ತಿದ್ದೇನೆ. ದಯವಿಟ್ಟು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ರಾಘವೇಂದ್ರ ಗುರುಜಿಯವರು ದಿನಾಂಕ 22/7/1964 ದಕ್ಷಿಣ ಕನ್ನಡದ ಉಡುಪಿ ತಾಲೂಕು ಯಳ್ಳಂಪಳ್ಳಿ ಎಂಬ ಕುಗ್ರಾಮದಲ್ಲಿ ಸಾತ್ವಿಕ ದಂಪತಿಗಳಾದ ಶ್ರೀ ಪುಪ್ಪತಂಜೆ ಮಹಾಬಲರಾವ್ ಮತ್ತು ಶ್ರೀಮತಿ ಗೌರಮ್ಮ ಇವರ ಐದನೇ ಸುಪುತ್ರರಾಗಿ ಜನಿಸಿದರು. ವಾಣಿಜ್ಯ ಹಾಗೂ ಕಲಾ ಪದವೀಧರರು, ಡಿಪ್ಲೊಮಾ ಇನ್ ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಷನರು, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಥೆರಪಿ ಯುರೋಪಿನ ಸಬೋರ್ಗದ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಇನ್ ಯೋಗ ಡಾಕ್ಟರೇಟ್ ಪದವಿಯೊಂದಿಗೆ ಬಂಗಾರ ಪದಕವನ್ನು ಶ್ರೀ ಗುರುಗಳು ಗಳಿಸಿರುತ್ತಾರೆ. 24/2011 ದಿ ರಾಯಲ್ ಸೊಸೈಟಿ ಆಫ್ ಇಂಟಿಗ್ರೇಟೆಡ್ ಮೆಡಿಸಿನ್ ಯುಎಸ್ಎ ಇವರು ಫೆಲೋಶಿಪ್ ಎಂಬ ಪದವಿಯನ್ನು ನೀಡಿ ಇವರಿಗೆ ಗೌರವಿಸಿರುತ್ತಾರೆ. 9 ಬಾರಿ ರಾಜ್ಯ, 6 ಬಾರಿ ರಾಷ್ಟ್ರೀಯ ಆಯೋಗ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ಯೋಗ ಪ್ರಭಾಕರ, ಯೋಗಾಚಾರ್ಯ ಶ್ರೀ ಯೋಗ ಚೇತನ, ಯೋಗ ರತ್ನ, ಕರ್ನಾಟಕ ಶಿಕ್ಷಣ ರತ್ನ, ಪ್ರತಿಷ್ಠಿತ ರಾಷ್ಟ್ರೀಯ ಪತಂಜಲಿ ಪುರಸ್ಕಾರ, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ರಾಷ್ಟ್ರೀಯ ಪುರಸ್ಕಾರ,
राज्य बसव ज्योति पुरस्कार अनेक संघ्वास गौरव सन्मान डाक्टर गुरुजी कल वर्ष क्षेत्र में सलित सेवे गौरव देश वदेश योग प्रचार हागू प्रसार सामर हद उचित योग शिविर योग कार्यगार उपन्यास सहस्रार शिष्य वृंद संपादे सुमार 800 शाला मकल समूह सूर्य नमस्कार योग पद्धति एम चलचित्र निर्देश दाखल योगाभ्यास अनुकूल योग कैपड़ी सरल योग कैपड़ी बाल योग कैपड़ी इंग्लिश योग वर्कशॉप योग पुत्र रचारे योग धन्यार्थी हर्त सहित शांति मंत्र भक्ति संगीत ध्यान सहित भजने स्वतः तेज कैशेट सीडियो लोकार्पण आदर्श आलय निरत प्राणायाम महत्व योग संजीवनी ध्यान सिंहासन विभाग प्राणायाम मधुमेह परिहार इन वीडियो डिविडियो लोकार्पण दूरदर्शन चंदन टीवी 9 समय न्यूज ಮುಂತಾದ ವಾಹನಗಳಲ್ಲಿ ಇವರ ಯೋಗ ಕಾರ್ಯಕ್ರಮಗಳು ಪ್ರಸಾರವಾಗಿ ಬೆಂಗಳೂರು ಭದ್ರಾವತಿ ಚಿತ್ರದುರ್ಗ ಆಕಾಶವಾಣಿ ನಿಲಯಗಳಲ್ಲಿ ಇವರ ಸಂದೇಶ ಬಿತ್ತರಗೊಂಡಿದೆ. ಬೆಂಗಳೂರಿನ ಆಯುರ್ವೇದ ಮತ್ತು ಯೋಗ ಮಾಸಪತ್ರಿಕೆ ದಾವಣಗೆರೆ ನಗರವಾಣಿ ದಿನಪತ್ರಿಕೆ ಪ್ರತಿ ಸೋಮವಾರಗಳಲ್ಲಿ ಅಂಕಣಕಾರರಾಗಿ ಇವರ ಉಪಯುಕ್ತ ಲೇಖನಗಳು ಪ್ರಕಟವಾಗುತ್ತವೆ. ಅಲ್ಲದೆ ನಾಡಿನ ಪ್ರಸಿದ್ಧ ದಿನಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗಿವೆ. ಇವರ ಉದ್ದೇಶದ ಸಹಾರ್ಗದ ನ್ಯೂಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಯೋಗ ಯಾನ್ ಇನ್ ಡೆಪ್ತ್ ಸ್ಟಡಿ ಇನ್ ಟು ಇಂಡಿಯನ್ ಯಾಜಿಕ್ ಸೈನ್ಸ್ ಅಂಡ್ ಕಂಪ್ಯೂಟರ್ ಸಿಸ್ಟಮ್ ಆಫ್ ಪತಂಜಲಿ ಯೋಗ ಅಂಡ್ ಆನ್ ಎಪಿಸ್ಟೋ ಮಾಲಾಜಿಕಲ್ ರಿಸರ್ಚ್ ಆಫ್ ದಿ ಎಫೆಕ್ಟ್ ಇನ್ ಪ್ರಾಕ್ಟೀಸ್ ಆಫ್ ಯೋಗ ಬೇಸಿಕ್ ಅಂಡ್ ಪ್ರಾಣಾಯಾಮ ಆಸನ ಇನ್ ನಿಗಮ್ ಟೈಪ್ 2 ಎಂಬ ಮಹಾಪ್ರಬಂಧವನ್ನು ಮಂಡಿಸಿದ್ದಕ್ಕಾಗಿ ದಿನಾಂಕ 18/1/2009 ಪಿಎಚ್ಡಿ ಡಾಕ್ಟರೇಟ್ ಪದವಿ ಹಾಗೂ ಪ್ರಸ್ತುತ ವರ್ಷ ವಿಶ್ವವಿದ್ಯಾನಿಲಯದಲ್ಲಿ ಮಂಡಿಸಿದ ಮಹಾಪ್ರಬಂಧಗಳಲ್ಲಿ ಶ್ರೀ ಗುರುಜಿಯವರ ಪ್ರಬಂಧವು ಸರ್ವಶ್ರೇಷ್ಠವಾದುದನ್ನು ಪರಿಗಣಿಸಿ ಬಂಗಾರ ಪದಕಗಳನ್ನು ಗೌರವಿಸಿರುತ್ತಾರೆ. 1978 ಮಲ್ಲಾಡಿಯ ನಿಷ್ಕಾಮ ಯೋಗಿ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಸಂಪರ್ಕದ ಪೇರಿನಿಂದ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡು ದೀಕ್ಷಾಬದ್ಧರಾಗಿ ಅನವರತ ಯೋಗ ಸೇವೆಯನ್ನು ಸರ್ವ ಸಮಾಜಕ್ಕೆ ನೀಡುತ್ತಿದ್ದಾರೆ. ಶ್ರೀಗಳ ಪುಣ್ಯಸ್ಮರಣೆ ನಿಮಿತ್ತ 1996 ಪ್ರತಿ ವರ್ಷವೂ ಉಚಿತ ಚೈತನ್ಯ ಯೋಗ ಶಿಬಿರ ಮತ್ತು ಉಚಿತ ಸರಳ ಯೋಗ ಶಿಬಿರಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಯೋಗ ಕ್ಷೇತ್ರದಲ್ಲಿ ಅಪೂರ್ವ ಸೇವೆಯನ್ನು ಮಾಡುತ್ತಿರುವ ಹಿರಿಯರನ್ನು ಗುರುತಿಸಿ ತಿರುಗಶ್ರೀ ಎಂಬ ಗೌರವ ಪುರಸ್ಕಾರವನ್ನು ತಮ್ಮ ಆದರ್ಶ ಯೋಗ ಪ್ರತಿಷ್ಠಾನದ ಮೂಲಕ ಪ್ರತಿ ವರ್ಷವೂ ಗೌರವಿಸುತ್ತಿದ್ದಾರೆ. ಮಲ್ಲಾಡಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಕೃಪಾಶೀರ್ವಾದ ಹಾಗೂ ದೀಕ್ಷೆ ಅಪೇಕ್ಷೆಯಂತೆ ತರಬೇತಿ ಹೋಗಿ ಯೋಗ ಶಿಕ್ಷಣವನ್ನು ನೀಡುವ ಸೇವಾ ಕೈಂಕಾರ್ಯವನ್ನು ಇಂದಿಗೂ ಪಾಲಿಸಿಕೊಂಡು ಬಂದಿರುತ್ತಾರೆ. ಗುರುಜಿಯವರ ಅಚಲವಾದ ನಿಷ್ಠೆ ಶ್ರದ್ದೆ ಸಂಯಮ ಉತ್ತಮ ಮನೋಭಾವಗಳಿಗೆ ಶ್ರೀ ಗುರು ಅರಸಿ ಇನ್ನು ಹೆಚ್ಚಿನ ಯೋಗ ಸೇವೆಯನ್ನು ಮಾಡಲು ಶ್ರೀ ದೇವರ ಸರ್ವಶಕ್ತಿಯನ್ನು ಕರುಣಿಸಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಈಗ ಗುರುಗಳ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಆತ್ಮೀಯ ಈ ದಿನ ಅಖಂಡ ಭಾರತ ವಿಶ್ವವೇ ಬಹಳ ವಿಶೇಷವಾದ ದಿನವನ್ನ ಆಚರಣೆ ಮಾಡ್ತಾ ಇದೆ. ಭಾರತ ಅದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಬ್ಬ ಹರಿದಿನಗಳು ಮತ್ತು ಜಾತ್ರೆಗಳು ಸಾರ್ವತ್ರಿಕವಾಗಿ ಅನುಚಾನವಾಗಿ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಈ ಹಬ್ಬಗಳನ್ನು ಹೇಗೆ ಆಚರಿಸ್ತೇವೋ ಹಾಗೆ ವೇದ ಪುರಾಣ ಕಾಲಗಳಿಂದಲೂ ರಥಸಪ್ತಮಿ ಎನ್ನುವ ಒಂದು ವಿಶೇಷವಾದ ಸೂರ್ಯನ ಹಬ್ಬ, ಜಗತ್ತಿಗೆ ಬೆಳಕನ್ನು ಕೊಡುವ ಶಕ್ತಿ ಚೈತನ್ಯವನ್ನು ನೀಡುವ
ಕಣ್ಣಿಗೆ ಕಾಣುವ ನಿಜವಾದ ದೇವರು. ಅಂತಹ ದೇವರನ್ನ ಆರಾಧನೆ ಮಾಡುವ, ಪೂಜೆ ಮಾಡುವ ಒಂದು ಶುಭ ದಿನ ಈ ರಥಸಪ್ತಮಿಯ ದಿನ. ಮಾಘ ಮಾಸ ಶುಕ್ಲ ಪಕ್ಷ ತಿಥಿ ಎಂದು ವಿಶೇಷವಾಗಿ ನಾವು ಆಚರಣೆ ಮಾಡುವಂತದ್ದು ರಥಸಪ್ತಮಿ. ಉತ್ತರ ಮುಖಕ್ಕೆ ತನ್ನನ್ನು ಬಹಳ ವೇಗವಾಗಿ ಈ ಭೂಮಿಗೆ ಹತ್ತಿರವಾಗ್ತಾ ಬರ್ತಾರೆ. ಹಾಗಾಗಿ ಇವತ್ತು ರಥಸಪ್ತಮಿ ಅನ್ನೋ ಒಂದು ವಿಶೇಷವಾದ ಹಬ್ಬವನ್ನ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಮಕ್ಕಳು ಶಾಂತವಾಗಿ ಮಾತನಾಡಬಾರ್ದು. ಯಾರಲ್ಲಿ ಮಾತಾಡೋದು? ಜೀವನದಲ್ಲಿ ನೀವು ಶಿಕ್ಷಣದಲ್ಲಿ ಉನ್ನತಿಯನ್ನ ಕಾಣಬೇಕಾದ್ರೆ ಈ ಸೂರ್ಯನ ಆರಾಧನೆ ನೀವು ಮಾಡಲೇಬೇಕು. ಯಾಕಂದ್ರೆ ಅವನೇ ನಿಮಗೆ ಚೇತನವನ್ನು ಕೊಡುವಂತವನು, ಶಕ್ತಿಯನ್ನು ಕೊಡುವಂತವನು. ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಒಂದು ಮಂತ್ರ ಹೇಳ್ತೀವಿ, ಚಂದ್ರಸನ್ ಹೇಳ್ತೀವಿ. ರಥ ಸಪ್ತಮಿ, ರಥ ಅಂದ್ರೆ ಏನು? ತೇರು, ಚಕ್ರಗಳನ್ನ ದಪ್ಪವಾದ ಹಗ್ಗದಿಂದ ನಾವು ಎಳ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಒಂದು ದಡಕ್ಕೆ ಮುಟ್ಟಿಸ್ತೇವೆ. ಇದರ ಸಂಕೇತ ನಮ್ಮ ಬದುಕನ್ನ ಉತ್ತಮ ರೀತಿಯಲ್ಲಿ ಮುಂದಕ್ಕೆ ಸಾಗಿಸು. ರಥ ಎನ್ನುವುದರ ಅರ್ಥ ನಮ್ಮ ಬದುಕನ್ನ ಸಾರ್ಥಕಗೊಳಿಸು ಎನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದು. ಸಪ್ತಮಿ, ಸಪ್ತ ಅಂದ್ರೆ ಎಷ್ಟು? ಏಳು ಅಲ್ವಾ? ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಪ್ತಮಿಯನ್ನು ನಾವು ಹೇಗೆ ತಿಳ್ಕೊಳ್ಬಹುದು? ಸಪ್ತ ಏಳು, ಏಳು ದಿವಸಗಳು, ಭಾನುವಾರದಿಂದ ಶನಿವಾರ ಅಲ್ವಾ? ಹಾಗೆ ಸೂರ್ಯ ಇವತ್ತು ಚಂದ್ರದ ರಥದಲ್ಲಿ ಅರುಣ ಎನ್ನುವ ಸಾರಥಿಯೊಂದಿಗೆ ಏಳು ಕುದುರೆಗಳನ್ನ ಮೊದಕ್ಕೆ ಕಟ್ಟಿ ರಥಕ್ಕೆ ಕಟ್ಟಿ ವೇಗವಾಗಿ ಸಾರ್ತಾನೆ. ಆ ಏಳು ಕುದುರೆಗಳ ಸಂಕೇತ ಮತ್ತು ಏಳು ಛಂದಸ್ಸುಗಳ ಸಂಕೇತ ಮತ್ತು ಏಳು ವಾರಗಳ ಸಂಕೇತ, ಈ ಎಲ್ಲವೂ ಏಳು ಎನ್ನುವ ಸಾಂಕೇತಿಕವಾಗಿರುವಂತಹ ಸ್ಥಿತಿಯನ್ನ ಸಪ್ತಮಿ ಅಂತ ನಾವು ಕರೀತೇವೆ. ಹಾಗಾಗಿ ಇವತ್ತಿನ ದಿನ ಮಾಘ ಮಾಸ ಶುಕ್ಲ ಪಕ್ಷ, ಈ ಒಂದು ತಿಥಿಯ ದಿವಸ ಸೂರ್ಯ ಉತ್ತರಾಯಣ ಮುಖವಾಗಿ ಚಲಿಸ್ತಾನೆ ಭೌಗೋಳಿಕವಾಗಿ. ಆಗ ಭೂಮಿಗೆ ಹತ್ತಿರವಾಗ್ತಾನೆ, ಅಂದ್ರೆ ಅವನ ಪ್ರಕಾರ, ಅವನ ಬಿಸಿಲು, ಅವನ ಶಕ್ತಿ ನಮ್ಮ ಭೂಮಿಗೆ ಹತ್ತಿರವಾದಾಗ ಸೆಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಇರುವ ಎಲ್ಲ ಸಕಲ ಚರಾಚರ ವಸ್ತುಗಳು ಚೈತನ್ಯ ಬರ್ತವೆ, ನಮ್ಮ ದೇಹದ ಮೇಲೆ ಅವನ ಕಿರಣಗಳು ಬಿದ್ದು ನಾವು ಹೆಚ್ಚು ಶಕ್ತಿಯುತವಾಗ್ತೀವಿ, ಪ್ರಸನ್ನರಾಗ್ತೀವಿ, ಶಾಂತಿ ಬರ್ತದೆ, ಸುಖ ಸಿಗ್ತದೆ, ಆನಂದ ಸಿಗ್ತದೆ. ಹಾಗಾಗಿ ಸೂರ್ಯನನ್ನ ಒಂದು ಆಚರಣೆ ಮಾಡುವ ಅಂಗವಾಗಿ ಹಿರಿಯರು ನಮಗೆ ಉಪಾಸನೆಯನ್ನ ಒಂದು ಹಬ್ಬವನ್ನ ಆಚರಣೆ ಮೂಲಕ ರಥಸಪ್ತಮಿ ಅಂತ ಕೊಡ್ತಾರೆ. ವ್ಯಾಯಾಮವನ್ನು ಮಾಡಿ ಈ ಒಂದು ಸುತ್ತಿನ ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಒಂದು ಗಂಟೆಯ ಶ್ರಮ ಏನು ಹಾಕಿರ್ತೀರಾ ಆ ಒಂದು ಶಕ್ತಿ ನಿಮಗೆ ಒಂದು ಸೂರ್ಯ ನಮಸ್ಕಾರ ಸಿಗುತ್ತೆ. ಅಂತಹ ಒಂದು ಮಹತ್ವವಾದ ಸೂರ್ಯ ನಮಸ್ಕಾರ ಪದ್ಧತಿ ಇಲ್ಲಿ ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ನಿಮಗೆ ಲಾಭ ಸಿಗ್ತದೆ. ಇನ್ನೊಂದು ಸುತ್ತಿನ ಅಭ್ಯಾಸ ನೋಡ್ಕೊಳ್ಳಿ, ಆಮೇಲೆ ನಾವೆಲ್ಲ ಒಟ್ಟಿಗೆ ಅಭ್ಯಾಸ ಮಾಡಿ. ನಮಸ್ಕಾರಾಸನ ಸಮಾಧಾನ ನೋಡ್ಕೊಳ್ಳಿ, ನಿಧಾನ ಕೈಗಳನ್ನು ಬಿಡೋದು ಕೆಳಗೆ ಬಿಡೋದು. ಊರ್ಧ್ವಾಸನ, ಉಸಿರಾಟ ಸಹಜವಾಗಿ ನಡೀತದೆ, ಹಿಂದಕ್ಕೆ ಹೋಗುವ ಉಸಿರು ತಗೊಳ್ಳೋದು, ಮುಂದಕ್ಕೆ ಬರುವ ಭಾಗವಾಗಿ ಉಸಿರು ಬಿಡೋದು ಸಹಜವಾಗಿ ನಡೀತದೆ, ಅದಕ್ಕೆ ತಕ್ಕಂತೆ ಅಭ್ಯಾಸ ಮಾಡ್ತಾ ಹೋದ್ರೆ ಆಯ್ತು. ಹಸ್ತಪಾದಾಸನ, ಏಕಪಾದ ಪ್ರಸರಾಸನ, ಎಡಗಾಲು ಹಿಂದಕ್ಕೆ ಬಂದು ಒಮ್ಮೆ ಬೆಲಗಾಲು ನಂತರ ಎಡಗಾಲು ನೋಡ್ಕೊಳ್ಳಿ, ಎಡಗಾಲು ಹಿಂದಕ್ಕೆ ಹೋಗಿರುತ್ತೆ ಅಲ್ವಾ. ದ್ವಿಪಾದ ಪ್ರಸರಣಾಸನ, ಇನ್ನೊಂದು ಕಾಲು ಹಿಂದಕ್ಕೆ, ಸೊಂಟದ ಭಾಗ ನೇರ. ಮುಂದೆ ನೋಡು ದಂಡದ ಸ್ಥಿತಿ, ಭೂಧರಾಸನ ತ್ರಿಕೋಣ ಸ್ಥಿತಿ. ಸಾಷ್ಟಾಂಗ ಪ್ರಣಿಪಾದಾಸನ, ಎರಡು ಕಾಲಿನ ಮಂಡಿಗಳ ನೆಲಕ್ಕೆ, ನಂತರ ನಿಧಾನ ಕಾಲಿನ ಮೊಣಕೈಗಳನ್ನ ಮಡಚಿ ಎದೆ ನೆಲಕ್ಕಿಡೋದು, ಹಣೆ ನೆಲಕ್ಕಿಡೋದು.
ಸಾಷ್ಟಾಂಗವಾಗಿ ಸೂರ್ಯದೇವನಿಗೆ ನಮಸ್ಕಾರ ಮಾಡೋದು. ಶರೀರಕ್ಕೂ ವ್ಯಾಯಾಮ ಆಗುತ್ತೆ, ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡುವ ಪದ್ಧತಿ ಇಲ್ಲಿ ನಮಗೆ ಸಿಗ್ತದೆ. ಪೂಜೆಯ ಬಲವು ಸಿಗ್ತದೆ ಮತ್ತು ಶರೀರಕ್ಕೆ ವ್ಯಾಯಾಮ ಆಗ್ತದೆ. ಭುಜಂಗಾಸನ ನಿಧಾನವಾಗಿ ಪೂರ್ತಿ ದೇಹವನ್ನ ನೆಲಕ್ಕಿಟ್ಟು ಎದೆ ತಲೆ ಹಣೆಯ ಭಾಗವನ್ನು ನೆಲಕ್ಕಿಟ್ಟು. ಭೂಧರಾಸನ ತ್ರಿಕೋಣ ಸ್ಥಿತಿ ಟ್ರಯಾಂಗುಲರ್ ಶೇಪ್ ಮತ್ತು ವಾಪಸ್ ನಮಸ್ಕಾರ. ಏಕಪಾದ ಪ್ರಸರಣಾಸನ ಈಗಾಗಲೇ ಈ ಪದ್ಧತಿ ಪ್ರೌಢಶಾಲಾ ಮಕ್ಕಳಿಗೆ ಅಳವಡಿಸಿದ್ದಾರೆ. ಪಠ್ಯಕ್ರಮದಲ್ಲಿ ಇದೆ, ಪಠ್ಯೇತರ ಚಟುವಟಿಕೆಯಲ್ಲಿ ಇದೆ. ಎಷ್ಟು ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಖಂಡಿತ ಗೊತ್ತಿಲ್ಲ. ಹಸ್ತಪಾದಾಸನ 20 ಮಾರ್ಕ್ ಕೂಡ ಯೋಗಾಭ್ಯಾಸಕ್ಕೆ ಇಟ್ಟಿದ್ದಾರೆ ಶಾಲೆಯಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ. ನಮಸ್ಕಾರ ಆಸನ ಸಮಸ್ಥಿತಿ ಈಗ ಇದೇ ರೀತಿಯಾಗಿ ನಾವು ಒಂದು ಪ್ರಯತ್ನ ಮಾಡೋಣ. ಕನ್ನಡ ಭಾಗದಲ್ಲಿ ನಮಸ್ಕಾರ ಆಸನ ಚಿಕಿತ್ಸೆ ಸೇರಿಸಿ ಬರೀ ಹಾಗೆ ಇರಿ. ಒಂದು ಮಂತ್ರ ಹೇಳ್ಕೊಡ್ತೀನಿ, ಆ ಮಂತ್ರವನ್ನು ಎಲ್ಲ ನಾನು ಹೇಳಿದ ಮೇಲೆ ಹೇಳಬೇಕು. ಓಂ ಮಿತ್ರಾಯ ನಮಃ. ಓಂ ಸೂರ್ಯಾಯ ನಮಃ. ಬಂದ್ಬಿಡಿ, ನಿಧಾನವಾಗಿ ಕೈಗಳನ್ನು ಕೆಳಗ್ಬಿಡಿ. ವೆರಿ ಗುಡ್. ಊರ್ಧ್ವಾಸನ ಕೈಗಳನ್ನು ಹಾಗೆ ಮುಂಭಾಗದಿಂದ ಮೇಲಕ್ಕೆತ್ತಿ ನೇರವ ಮೇಲಕ್ಕೆತ್ತಿ ನಿಮ್ಮ ಎದೆಯ ಭಾಗ ಸ್ವಲ್ಪ ಹಿಂದಕ್ಕೆ ಬಾಗಿಸಿ ಕೈ ಹೆಬ್ಬೆರಳನ್ನು ನೋಡಿ ಸ್ವಲ್ಪ ಬಾಗಿದೆ ಸರ್ ಮೇಲೆ ನೋಡಿ. ಹಸ್ತಪಾದಾಸನ ಮುಂದಕ್ಕೆ ಬಾಗಿ ಸಮಾಧಾನ ಮಾಡಬೇಕು ಮುಂದಕ್ಕೆ ಬಾಗಿ. ವೆರಿ ಗುಡ್, ಚೆನ್ನಾಗಿ ಮಾಡ್ತಾ ಇದ್ದೀರಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಬುದ್ಧಿಯ ಸಣ್ಣ ಮಾಡಿ, ಕಾಲ್ಮಂಡಿ ನೇರ ಮಾಡಿ, ಏಕಪಾದ ಪ್ರಸರಣಾಸನ ಬಲಗಾಲನ್ನು ಹಿಂದೆ ಕೇಳ್ಕೊಳ್ಳಿ. ನಿಮ್ಮ ಬಲಗಾಲ ಮಾತ್ರ ಹಿಂದೆ ಕೇಳ್ಕೊಳ್ಳಿ, ಕೇಸ್ತನ ತಲೆ ಊರಿ ಹಾಕಿರುತ್ತೆ. ಬಲಗಾಲ ಹಿಂದೆ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ, ಇದು ಗೊತ್ತಾಗತ್ತೆ, ಮಾಡ್ತೀರಿ ನೀವೆಲ್ಲ.